ಗೈಸ್, ಯಾರೆಲ್ಲ ಯೂಟ್ಯೂಬಲ್ಲಿ ದುಡ್ಡನ್ನ ಮಾಡಬೇಕು ಅನ್ಕೊಂಡಿದ್ದೀರಾ, ಈ ಒಂದು ವಿಡಿಯೋನ ದಯವಿಟ್ಟು ಯಾರು ಕೂಡ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. ಯಾಕೆಂತಂದ್ರೆ ತುಂಬ ಜನ ಯೂಟ್ಯೂಬ್ ಬರೋದು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಾನೆ. ಬಟ್ ನೀವು ಇದನ್ನೇ ಈ ಒಂದು ರೂಲ್ಸನ್ನೇ ನೀವು ತಿಳ್ಕೊಂಡಿಲ್ಲ ಅಂತಂದರೆ, ನೀವು ನಿಮ್ಮ ಚಾನಲಲ್ಲಿ ಎಷ್ಟೇ ಲಕ್ಷ ಕೋಟಿಗಟ್ಟಲೆ ಸಬ್ಸ್ಕ್ರೈಬರ್ಸ್ ಮಾಡಿದ್ರೂ ಕೂಡ ನಿಮ್ಮ ಒಂದು ಚಾನಲ್ನಿಂದ ಯಾವುದೇ ರೂಪಾಯಿ, ಒಂದು ರೂಪಾಯಿ ಕೂಡ ಬರಲ್ಲ, ಆಯಿತಾ? ಸೊ ಹಾಗಾಗಿ ದಯವಿಟ್ಟು ಈ ಒಂದು ವಿಡಿಯೋ ಇಂಪಾರ್ಟೆಂಟ್ ವಿಡಿಯೋ, ಮಾನಿಟೈಸೇಷನ್ ಪಾಲಿಸಿಲಿ ಎರಡು ಇಂಪಾರ್ಟೆಂಟ್ ರೂಲ್ಸ್ ಇದೆ, ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಓಕೆ, ಸೊ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿರೋರು ಕೂಡ ನೋಡಿ, ಮಾನಿಟೈಸೇಷನ್ ಆನ್ ಆಗಿ ದುಡ್ಡು ಮಾಡ್ತಾರೋರು ಕೂಡ ಈ ಒಂದು ವಿಡಿಯೋ ನೋಡಿ, ಇಬ್ಬರಿಗೂ ಅಳವಡಿಸುತ್ತೆ ಈ ಒಂದು ಪಾಯಿಂಟ್ಸು. ಓಕೆ, ಈ ಒಂದು ರೂಲ್ಸು. ಓಕೆ, ಏನು ಅಂತ ನೋಡೋಣ. ನೋಡೋದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಅಂತಾರೆ ನೋಡ್ತಾರಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, 4 ಲಕ್ಷ ಸಬ್ಸ್ಕ್ರೈಬರ್ಸ್ ಬೇಗ ಬೇಗ ಕಂಪ್ಲೀಟ್ ಮಾಡಿ, ಆ್ಯಂಡ್ ವೀಡಿಯೋಸ್ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡಿ, ಆಯ್ತಾ? ಲೈಕು ಬನ್ನಿ, ಇವತ್ತಿನ ಬಿಡೋಣ, ಶುರು ಮಾಡೋಣ ಗೈಸ್. ಯೂಟ್ಯೂಬ್ ಮಾನಿಟೈಸೇಷನ್ ಪಾಲಿಸಿಲಿ ಫಸ್ಟ್ ಇರುವಂಥ ರೂಲ್ಸ್ ಏನಪ್ಪ ಅಂತಂದರೆ, ಬಿ ಯುವರ್ ಒರಿಜಿನಲ್ ಕ್ರಿಯೇಷನ್, ಇಫ್ ಯು ಬಾರೋ ಕಂಟೆಂಟ್ ಫ್ರಮ್ ಸಮೋನ್ ಎಲ್ಸ್ ಯು ನೀಡ್ ಟು ಚೇಂಜ್ ಇಟ್ ಸಿಗ್ನಿಫಿಕೆಂಟ್ಲಿ ಟು ಮೇಕ್ ಇಟ್ ಯುವರ್ ಓನ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ಸೊ ಈ ಫಸ್ಟ್ ಪಾಯಿಂಟಲ್ಲಿ ಅವ್ರು ಹೇಳ್ತಾ ಇರೋದೇನು ಅಂತಂದರೆ, ನೀವು ಯೂಟ್ಯೂಬಲ್ಲಿ ವೀಡಿಯೋಸ್ಗಳೇನಾಗ್ತೀರಾ ಅದು ಒಂದು ಒರಿಜಿನಲ್ ಕಂಟೆಂಟ್ ಆಗಿರಬೇಕು, ಆಯಿತಾ? ನಿಮ್ಮದೇ ಕಂಟೆಂಟ್ ಆಗಿರಬೇಕು. ಈಗ ಎಲ್ಲೋ ಅಪ್ಲೋಡ್ ಆಗಿರುವಂಥ ಕಂಟೆಂಟ್ನ ನೀವು ತೊಗೊಬಂದು ನಿಮ್ಮ ಒಂದು ಚಾನಲಲ್ಲಿ ಹಾಕೋದು, ಅಥವಾ ಯಾರ್ದೋ ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದನ್ನು ನೀವು ಮತ್ತೆ ನಿಮ್ಮ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡೋದು, ಈ ಥರ ಒಂದು ವೀಡಿಯೋಸ್ಗಳನ್ನ ಯೂಟ್ಯೂಬರು ಯಾವುದೇ ಕಾರಣಕ್ಕೂ ಕೂಡ ರೆಕಮೆಂಡ್ ಮಾಡಲ್ಲ. ರೆಕಮೆಂಡ್ ಆದರೂ ಕೂಡ ವ್ಯೂಸ್ ಬಂದ್ರೂ ಕೂಡ ನಿಮ್ಮ ಒಂದು ಚಾನಲಲ್ಲಿ ಮಾನಿಟೈಸೇಷನ್ ಆನ್ ಆಗಲ್ಲ. ಓಕೆ, ಸೊ ಅದನ್ನು ಅವರು ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವು ಯೂಟ್ಯೂಬಲ್ಲಿ ದುಡ್ಡು ಮಾಡ್ತಾರೋರು ಏನಾದರೂ ಆಗಿತ್ತು ಅಂತಂದರೆ, ನಿಮ್ಮ ಚಾನಲ್ ಮಾನಿಟೈಸೇಷನ್ ಆನ್ ಆಗಿ ದುಡ್ಡೆಲ್ಲ ಬರ್ತಾ ಇದೆ ಅಂತಂದರೆ, ಈ ಒಂದು ಪಾಯಿಂಟನ್ನು ನೀವೇನಾದರೂ ನೆಗ್ಲೆಕ್ಟ್ ಮಾಡ್ತು ಫ್ಯೂಚರಲ್ಲಿ, ಈಗ ಆಲ್ರೆಡಿ ಮಾನಿಟೈಸೇಷನ್ ಆನ್ ಆಗಿದೆ ಅಂತಂದ್ಬಿಟ್ಟು ನೆಗ್ಲೆಕ್ಟ್ ಮಾಡ್ತು ಅಂತಂದರೆ, ನಿಮ್ಮ ಒಂದು ಮಾನಿಟೈಸೇಷನ್ನೇ ಡಿಸೇಬಲ್ ಮಾಡ್ತಾರೆ. ಓಕೆ, ಸೊ ತುಂಬ ಜನಕ್ಕೆ ಇದು ಗೊತ್ತೇ ಇಲ್ಲ. ಯೂಟ್ಯೂಬಲ್ಲಿ ಒಂದು ಸಲ ಮಾನಿಟೈಸೇಷನ್ ಆಯಿತು ಅಂತಂದರೆ ಎನಿ ಟೈಮ್ ಆನ್ ಆಗೇ ಇರುತ್ತೆ ಅಂತ ಅಂದ್ಕೊಂಡಿರ್ತೀರ, ಇಲ್ಲ. ಯೂಟ್ಯೂಬರ್ ಅವಾಗವಾಗ ಚೆಕ್ ಮಾಡ್ತಾರೆ, ನೀವೇನಾದರೂ ಮಿಸ್ಟೇಕ್ ಮಾಡ್ತು ಅಂತಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ನ ಡಿಸೇಬಲ್ ಮಾಡ್ತಾರೆ. ನೀವು ಮಾಡಿ ತಪ್ಪನ್ನೇ ಮತ್ತೆ ಮತ್ತೆ ಮಾಡ್ತಾ ಇತ್ತು ಅಂತಂದರೆ ಮಾನಿಟೈಸೇಷನ್ನ ಪರ್ಮನೆಂಟಾಗಿ ಡಿಆಕ್ಟಿವೇಟ್ ಮಾಡಿಬಿಡ್ತಾರೆ, ಅವಾಗ ನಿಮ್ಮ ಒಂದು ಯೂಟ್ಯೂಬ್ ಚಾನಲಿಂದ ಯಾವುದೇ ಥರ ದುಡ್ಡನ್ನ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ಒಂದು ಮಿಸ್ಟೇಕ್ನ ಮಾಡೋಕೆ ಹೋಗ್ಬೇಡಿ. ತುಂಬ ಜನ ಈ ಒಂದು ಮಿಸ್ಟೇಕ್ ಮಾಡ್ತಾ ಇರ್ತೀರ, ವ್ಯೂಸು ಚೆನ್ನಾಗಿ ಬರುತ್ತೆ, ಚಾನಲ್ ಗ್ರೋ ಆಗುತ್ತೆ, ಸಬ್ಸ್ಕ್ರೈಬರ್ಸ್ ಬೇಗ ಬರ್ತಾರೆ ಅಂತಂದ್ಬಿಟ್ಟು ಈ ಥರ ಮಾಡ್ತಾ ಇರ್ತೀರ, ಅದನ್ನು ಮಾಡೋಕೆ ಹೋಗ್ಬೇಡಿ ಗೈಸ್, ದಯವಿಟ್ಟು ಕೂಡ. ಓಕೆ, ಸೊ ಇದು ಫಸ್ಟ್ ಪಾಯಿಂಟು. ಇನ್ನು ಎರಡನೇ ಒಂದು ರೂಲ್ಸ್ ಏನಪ್ಪ ಅಂತಂದರೆ, ನಾಟ್ ಬಿ ಡೂಪ್ಲಿಕೇಟಿವ್ ಆರ್ ರಿಪೀಟೇಟಿವ್ ಯುವರ್ ಕಂಟೆಂಟ್ ಶುಡ್ ಬಿ ಮೇಡ್ ಫಾರ್ ದ ಎಂಜಾಯ್ಮೆಂಟ್ ಆರ್ ಎಜುಕೇಷನ್ ಆಫ್ ವ್ಯೂವರ್ಸ್ ರಾದರ್ ದೆನ್ ಫಾರ್ ದ ಸೋಲ್ ಪರ್ಪೋಸ್ ಆಫ್ ಗೆಟ್ಟಿಂಗ್ ವ್ಯೂಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಂತಂದರೆ ಡೂಪ್ಲಿಕೇಟಿವ್ ವಿಡಿಯೋ ಮತ್ತು ರಿಪೀಟೇಟಿವ್ ವಿಡಿಯೋ, ಅರ್ಥ ಆಯ್ತಾ? ಸೊ ಅಂತಂದರೆ ನೋಡಿ, ಇಲ್ಲೇ ಇದರಲ್ಲೇ ಇದೆ, ಲೈನಲ್ಲೇ ಇದೆ. ರಿಪೀಟೇಟಿವ್ ಅಂತಂದರೆ ನಿಮ್ಗೆ ಗೊತ್ತಿರೋದೆ, ಅಪ್ಲೋಡ್ ಆಗಿರುವಂಥ ವಿಡಿಯೋನ ಮತ್ತೆ ಅಪ್ಲೋಡ್ ಮಾಡೋದು. ಈಗ ನೀವು ಒಂದು ವಿಡಿಯೋ ಮಾಡಿರ್ತೀರ, ಆ ಒಂದು ವಿಡಿಯೋನ ಡೌನ್ಲೋಡ್ ಮಾಡ್ಕೊಂಡು ಮತ್ತೆ ಅಪ್ಲೋಡ್ ಮಾಡೋದು, ಅಥವಾ ಆ ಒಂದು ಕಂಟೆಂಟ್ ಮೇಲೆ ವಿಡಿಯೋ ಮಾಡೋದು, ಆಯಿತಾ? ಈಗ ನೀವು ಕೇಳ್ಬೋದು, ಬರೋ ಒಂದೇ ಕಂಟೆಂಟ್ ಮೇಲೆ ಹಂಗಾದ್ರೆ ನಾನು ವೀಡಿಯೋ ಮಾಡೋಂಗೆ ಇಲ್ವಾ ಅಂತ. ಈಗ ಎಕ್ಸಾಂಪಲ್, ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಒಂದು ವೀಡಿಯೋ ಮಾಡಿರ್ತೀವಿ ಬ್ರೋ ಆಲ್ರೆಡಿ ಚಾನಲಲ್ಲಿ, ಈಗ ನಾನು ಮತ್ತೆ ಮಾಡ್ತೀನಿ, ಪ್ರಾಬ್ಲಮ್ ಆಗುತ್ತೆ ಅಂತ ನೀವು ನನ್ನ ಕೇಳ್ಬೋದು. ಸೊ ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗಲ್ಲ. ಯಾವಾಗ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ ನೋಡಿ, ಈಗ ನೀವು ಇವತ್ತು ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ ಮಾಡಿರ್ತೀರ, ನಾಳೆಗೂ ನೀವು ಅದೇ ವಿಡಿಯೋ ಮಾಡ್ತೀರ, ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ, ಬಟ್ ಬೇರೆ ಶರ್ಟ್ ಹಾಕೋ ವಿಡಿಯೋ ಮಾಡ್ತೀರ, ತಿರ್ಗಾ ನಾಳಿದ್ದಕ್ಕೆ ಬೇರೆ ಶರ್ಟ್ ಹಾಕೊಂಡು ಅದೇ ಕಂಟೆಂಟ್ ಮೇಲೆ ವಿಡಿಯೋ ಮಾಡ್ತೀರ, ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತ, ಹಾಗೆ ಒಂದು ವಾರ ನೀವು ಕಂಟಿನ್ಯೂಸ್ ಆಗಿ ಮಾಡ್ತೀರಾ ಅಂತ ಅಂದ್ಕೊಳ್ಳಿ, ಆಯಿತಾ? ಸೊ ಆವಾಗ ಅದು ರಿಪಿಟೇಟಿವ್ ಕಂಟೆಂಟ್ ಆಗುತ್ತೆ, ಅರ್ಥ ಆಯ್ತಾ? ಸೊ ಬಟ್ ನೀವು ಒಂದೇ ಕಂಟೆಂಟ್ನ ನೀವು ಮತ್ತೆ ಮತ್ತೆ ಮಾಡ್ಬೋದು, ಬಟ್ ಒಂದು ಇಂಟ್ರವಲ್ನ ಇಟ್ಕೊಳ್ಳಿ, ಒಂದು 6 ತಿಂಗಳು, 5 ತಿಂಗಳು, 2 ತಿಂಗಳು, 3 ತಿಂಗಳು. ಯಾಕೆಂತಂದ್ರೆ ಈಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ, ಸೊ ಅಲ್ಲಲ್ಲೇ ವೀಡಿಯೋಸ್ಗಳು ಬರ್ತಾ ಇರ್ತವೆ, ಅರ್ಥ ಆಯ್ತಾ? ಸೊ ಅಂತಂದರೆ ಅಪ್ಡೇಟ್ಸ್ಗಳು ಬರ್ತಾ ಇರ್ತದೆ, ಚೇಂಜ್ ಆಗ್ತಾ ಇರುತ್ತೆ. 2010ರಲ್ಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋ ರೀತಿನೇ ಬೇರೆ ಇರ್ತಿತ್ತು, ಬಟ್ ಇವಾಗ ಕೆಲವೊಂದಷ್ಟು ಫೀಚರ್ಸ್ಗಳನ್ನ ಆ್ಯಡ್ ಮಾಡಿದ್ದಾರೆ, ಅದೇನೇನೋ ಸೆಟ್ಟಿಂಗ್ಸ್ಗಳು ಮಾಡಬೇಕು, ಅವೆಲ್ಲ ಇರ್ತವೆ. ಅದಕ್ಕೋಸ್ಕರ ಯೂಟ್ಯೂಬರ್ಸ್ಗಳು ಏನು ಮಾಡ್ತಾರೆ, ಮಾಡಿದ ಕಂಟೆಂಟ್ನೇ ಒಂದಷ್ಟು ಇಂಟರ್ವೆಲ್ ಬಿಟ್ಟಾದಮೇಲೆ ಅವರು ಮಾಡ್ತಾ ಇರ್ತಾರೆ. ಸುಮ್ಮನೆ ಏನೋ ಅವ್ರ ಕಂಟೆಂಟ್ ಇಲ್ಲದೆ ಮಾಡ್ತಾರೆ ಅಂತ ಅಂದ್ಕೊಳ್ಬೇಡಿ. ತುಂಬ ಜನ ಕೆಲವು ನೆಗೆಟಿವ್ ಕಮೆಂಟ್ಸ್ ಮಾಡೋರು ಅದನ್ನು ಕೂಡ ಮಾಡ್ತಾರೆ, ಮಾಡಿದ ಕಂಟೆಂಟ್ನ ಎಷ್ಟು ಸಲ ಮಾಡ್ತೀವಿ ಗುರು, ಮಾಡಿದ ಕಂಟೆಂಟ್ನ ಎಷ್ಟು ಸಲ ಮಾಡ್ತೀವಿ ಗುರು, ಗೋಬಿ ಮಂಚೂರಿ ಮಾಡೋದನ್ನ ಲೈಫ್ ಲಾಂಗ್ ಮಾಡ್ತಾನೆ ಇರ್ತಾರೆ, ಅರ್ಥ ಆಯ್ತಾ? ಮಾಡೋದು ಒಂದೇ ರೀತಿ, ಆಯಿತಾ? ಚಿತ್ರಾನ್ನ ಮಾಡೋದು ಒಂದೇ ರೀತಿ, ಗೋಬಿ ಮಂಚೂರಿ ಮಾಡೋದು ಒಂದೇ ರೀತಿ, ಪಾನಿಪುರಿ ಮಾಡೋದು ಒಂದೇ ರೀತಿ, ಮಸಾಲೆ ಪುರಿ ಮಾಡೋದು ಒಂದೇ ರೀತಿ, ಆಯಿತಾ? ಬಟ್ ಅದೇ ವೀಡಿಯೋಸ್ಗಳು ಬರ್ತಾ ಇರ್ತವೆ ಅಂತಂದರೆ, ಸೊ ಏನೇನೋ ಆ್ಯಡಪ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಎಲ್ಲವೂ ಕೂಡ ಒಂದೇ ಥರ ಇರೋಲ್ಲ, ಅಲ್ಲಲ್ಲೇ ಏನಾದರೂ ಒಂದು ಅಪ್ಗ್ರೇಡ್ ಮಾಡ್ತಾ ಇರ್ತಾರೆ ಅಲ್ವಾ? ಸೊ ಹಾಗಾಗಿ ಇದು ಅಷ್ಟೇ ಕಂಟೆಂಟು. ಸೊ ನೀವು ಅತಿಯಾಗಿ ಒಂದೇ ಥರ ಮತ್ತೆ ಮತ್ತೆ ಮಾಡಬೇಡಿ, ಒಂದು ಟೈಮ್ ಕೊಟ್ಕೊಳ್ಳಿ, ಇಂಟರ್ವಲ್ ಕೊಟ್ಕೊಂಡು ನಿಮ್ಮ ಪಾಡಿಗೆ ನೀವು ಹಾಕಿ, ಆಯಿತಾ? ಈ ನೆಗೆಟಿವ್ ಕಮೆಂಟ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ, ಆಯಿತಾ? ನಿಮ್ಮ ಕೆಲಸ ಏನು, ನೀವು ಮಾಡಬೇಕು ಕಂಟೆಂಟ್, ಅದನ್ನು ಮಾಡಿ, ಅರ್ಥ ಆಯ್ತಾ? ಅದು ರಿಪೀಟೇಟಿವ್ ಕಂಟೆಂಟು, ಇನ್ನೊಂದು ಕಂಟೆಂಟು, ಅದು ಕಟ್ಕೊಂಡು ಅವ್ರಿಗೇನಾಗಬೇಕು ಅಲ್ವಾ? ಸಿಂಪಲಾಗಿ ಹೇಳೋದು ನಾನು ಯೂಟ್ಯೂಬರ್ಸ್ಗಳಿಗೆ. ಇದರಿಂದ ಡಿಮೋಟಿವೇಟ್ ಆಗಿ ಎಷ್ಟೊಂದು ಜನ ವೀಡಿಯೋ ಮಾಡೋದೇ ಇಲ್ಲ, ಆ ಒಂದು ಕಂಟೆಂಟ್ ಮಾಡಬೇಕು
ಮಾಡೋರು ಅವ್ರ ಕೆಲಸ ಅವ್ರು ಮಾಡ್ತಾರೆ ಆಯಿತಾ, ನೀವು ನಿಮ್ಮ ಕೆಲಸ ನೀವು ಮಾಡಿ. ಸೊ ಎಫರ್ಟ್ ಹಾಕಬೇಕು ಬಟ್ ಕರೆಕ್ಟಾಗಿ ಮಾಡಬೇಕಷ್ಟೆ. ಮಾಡಿದ್ನೇ ಮತ್ತೆ ಮತ್ತೆ ಮಾಡಿದ್ರೆ ಅದು ಬೋರ್ ಆಗುತ್ತೆ. ಬಟ್ ಟೈಮ್ ನಾನು ಅವಾಗ ಹೇಳಿದ್ನಲ್ಲ, ಒಂದು ಇಂಟರ್ವಲ್ ಕೊಟ್ಕೊಂಡು ಮಾಡಿ, ಅದರಲ್ಲಿ ಯಾವುದೇ ಥರ ತಪ್ಪಿಲ್ಲ ಆಯಿತಾ. ಆಮೇಲೆ ಎಜುಕೇಷನ್ ಪರ್ಪೋಸ್ಗೋಸ್ಕರ ಮಾಡಬೇಕು, ಸುಮ್ಮನೆ ಏನೋ ಲೈಕ್ ನೀವು ಲೈಕ್ ಏನೋ ಸುಮ್ಮನೆ ಏನೋ ವ್ಯೂಸ್ಗೋಸ್ಕರ ಮಾಡೋದು ಆಯಿತಾ. ಸೊ ಈ ಥರ ನೀವು ಇದು ಮಾಡಬಾರ್ದು, ಫೋಕಸ್ ಮಾಡಬಾರ್ದು, ಅದನ್ನು ಅವರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ವ್ಯೂಸ್ಗಿಂತ ಹೆಚ್ಚಾಗಿ ನೀವು ಆದಷ್ಟು ಏನೋ ಒಂದು ವಿಷಯಗಳನ್ನ ತಿಳಿಸೋ ಮುಖಾಂತರ ಹೆಲ್ಪ್ ಆಗೋ ಥರ ವೀಡಿಯೋಸ್ಗಳನ್ನ ಮಾಡಿದ್ರು ಅಂತಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೊಂದು ವ್ಯಾಲ್ಯೂ ಸಿಗುತ್ತೆ. ಸೊ ಅದನ್ನು ಯೂಟ್ಯೂಬರು ಕೂಡ ಅದನ್ನು ಎಕ್ಸ್ಪೆಕ್ಟ್ ಮಾಡೋದು, ಅದಕ್ಕೋಸ್ಕರ ಅವರು ಇದನ್ನು ಆ್ಯಡ್ ಮಾಡ್ಕೊಂಡಿದ್ದಾರೆ. ಓಕೆ, ಈ ಒಂದು ಪಾಯಿಂಟನ್ನು ಕೂಡ ಅಷ್ಟೇ, ನೀವೇನಾದ್ರು ನೆಗ್ಲೆಕ್ಟ್ ಮಾಡಿದ್ರು ಅಂತಂದರೆ ಮಾನಿಟೈಸೇಷನ್ ಡಿಸೇಬಲ್ ಮಾಡ್ತಾರೆ. ಓಕೆ, ಸೊ ಹಾಗಾಗಿ ಈ ಒಂದು ತಪ್ಪನ್ನು ಮಾಡೋಕೆ ಹೋಗಬೇಡಿ. ಇವೆರಡು ಇಂಪಾರ್ಟೆಂಟ್ ರೂಲ್ಸು, ಈ ಥರ ತುಂಬ ಪಾಲಿಸಿಗಳು ಅವ್ರದ್ದಿದೆ, ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದನ್ನು ನಾನು ನಿಮ್ಗೆ ಹೇಳಿದ್ದೀನಿ. ಸೊ ವೀಡಿಯೋ ಎಲ್ಲರಿಗೂ ಕೂಡ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡಿ. ಇದಿಷ್ಟು ಬಂದಿನ ಒಂದು ವೀಡಿಯೋ ಗೈಸ್, ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡಿದ್ದಕ್ಕೆ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಕಾಯ್ತಾರಿ, ಲವ್ ಯು ಆಲ್.